ನೋಡಪ್ಪ, ಈಗ ಕುಮಾರಸ್ವಾಮಿಯವ್ರಿಗೆ ಏನೇನು ಬೇಕೋ ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳ್ಳಿ. ಪಾಪ ಪಂಚರತ್ನ ಹೋಗಿ ಪಂಚರತ್ನ ಆಗಿದೆ, ಅವ್ರು ಏನು ಸಿ ಡಿ ಯಾತ್ರೆ ಮಾಡ್ಕೋತಾರೋ, ಶಿವಕುಮಾರ್ ಸಿ ಡಿ ಮಾಡ್ತಾರೋ, ಶಿವಕುಮಾರ್ ಸಿ ಡಿ ಯಾತ್ರೆ, ಸಿ ಡಿ ಎಕ್ಸ್ಪರ್ಟ್ ಯಾರು? ಸೊ ಈಗ ಹಾಗೆ ತನಿಖೆಗೆ ಬರ್ತದೆ ಅಂದಿದ ತಕ್ಷಣನೇ ಕೇಳಿ, ಬರೀ ರಮೇಶ್ ಜಾರಕಿಹೊಳಿ ತನಿಖೆ ಆಗಬೇಕು ಅಂತ ಕೇಳಿದ ತಕ್ಷಣನೇ ಪಾಪ ಅವ್ರಿಗೆ ಗಡಗಡಗಡ ಸ್ಟಾರ್ಟ್ ಆಗಿದೆ. ಸಿ ಡಿ ಯಾತ್ರೆ ಅವರು ಪಾಪ ಅವ್ರ ಭಾಷೆನಲ್ಲಿ ಅವ್ರು ಮಾತಾಡ್ತಾರೆ, ಮಾತಾಡಲಿ ಬಿಡಿ, ನನಗೇನಿಲ್ಲ. ಅವ್ರವ್ರ ಭಾಷೆ ಆಡಿದ ಭಾಷೆ ಅವ್ರವ್ರಿಗೆ ಸಲ್ಲುತ್ತೆ. ಅವರ ಕಾರ್ಯಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾನೊಂದು ಆಡಳಿತ ಪಕ್ಷದವನಾಗಿ, ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ನಾನು ಹೇಳೋದು, ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರಂತ ಕೀಳುಮಟ್ಟದ ರಾಜಕಾರಣ ಇನ್ನೊಬ್ಬ ಇಲ್ಲ. ಸಿ ಡಿ ಮಾಡ್ತಾರೆ, ದುಡ್ಡಿಲ್ಲದೆ ಸೇವೆ ಕೊಡಲ್ಲ, ದುಡ್ಡಿಲ್ಲದೆ ಸರ್ವಿಸ್ ಕೊಡಲ್ಲ. ಭ್ರಷ್ಟಾಚಾರಕ್ಕೆ ಒಂದು ಬೆಂಚ್ ಮಾರ್ಕ್ ಅಂತ ಇರ್ತದೆ, ಆ ಬೆಂಚ್ ಮಾರ್ಕಿಂಗಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶಿವಕುಮಾರ್ ಅವರು ಬೆಂಚ್ ಮಾರ್ಕಿಂಗ್. ಟಿಕೆಟ್ ಸೇಲ್ ಮಾಡ್ತಿದ್ದಾರೆ, ಅದೆಲ್ಲ ಕಾಂಗ್ರೆಸ್ ಪಕ್ಷದ ಕಲ್ಚರ್ ನಿಮ್ಗೆ ಗೊತ್ತಿದೆ. ಏನಕ್ಕೆ ಸೇಲ್ ಮಾಡ್ತಾರೆ, ಏನು ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ಅದು ಕಲ್ಚರ್ ಇದೆ. ಸೊ ಹಾಗಾಗಿ ಅಂಥ ಕಲ್ಚರ್ ಇರೋ ಪಾರ್ಟಿ ಬಗ್ಗೆ ಏನು ಹೊಸದಾಗಿ ಏನು ಹೇಳಬೇಕಿಲ್ಲ. ಇಟ್ ಇಸ್ ಅವ್ರದ್ದು ಯಾರು, ಅವ್ರು ಯಾವತ್ತು ಶಾಶ್ವತವಾಗಿ ಬೆಂಚ್ ಮಾರ್ಕಿಂಗ್ ಲೀಡರ್ಸ್ ಅಂದರೆ ಅವರೇ ಕಣಪ್ಪ. ತೋಳ್ದಾಗ ಸುಧಾರಣೆ ಮಾಡ್ತಾ ಇದ್ದೀವಿ ನೇರವಾಗಿ. ಅವರು ಈಗ ಅವ್ರ ಪಕ್ಷದಲ್ಲಿ ಹೇಳ್ತಿರಲ್ಲ, 100 ರೂಪಾಯಿಗೆ ದುಡ್ಡು ಕೊಟ್ಟರೆ 15 ರೂಪಾಯಿ ಹೋಗ್ತಿತ್ತು ಅಂತ, ಈಗ 100ಕ್ಕೆ 100 ರೂಪಾಯಿ ಜನಕ್ಕೆ ತಲುಪ್ತಿದೆ, 100ಕ್ಕೆ 100 ತಲುಪ್ತಿದೆ ಜನಕ್ಕೆ. ಮಾಡ್ತಾರೆ ಯಾಕೆ ಸದನದಲ್ಲಿ ಮಾತಾಡಲಿ? ಯಾವ್ದಾರು ಆಧಾರ ಇದ್ದು ಮಾತಾಡಲಿ? ಯಾರು ಅವ್ನು ಅಡ್ಡ ಬಂದಿದ್ದಾರೆ? ಯಾಕೆ ಅವಕಾಶ ಕೊಟ್ಟಿಲ್ಲ? ಯಾವತ್ತಾರು ಮಾತಾಡೋ ಪ್ರಯತ್ನ ಮಾಡಿದ್ದಾರೇನಪ್ಪ? ಸುಮ್ಮನೆ ಈ ಸಲಿಂದೇ ಮಾತಾಡಲಿ? ಯಾರು ನೋಡಪ್ಪ, ಯಾರು ಇವಾಗ ಯಾರ ಒಬ್ಬ ವ್ಯಕ್ತಿ ಕೊಟ್ರೆ ಅದು ಆಧಾರ ಇಟ್ಬಿಟ್ಟು ಮಾತಾಡಬೇಕು. ಎಮ್ ಎಲ್ ಎನೇ ಆಗಲಿ, ಎಮ್ ಎಲ್ ಎ ಆದರೂ ಅಷ್ಟೇ, ಇನ್ನೊಬ್ರು ಆದರೂ ಅಷ್ಟೇ, ಸಾಧಾರಣ ಇಲ್ದೇನೆ ಇಂಥ ಹೇಳಿಕೆಗಳು ಕೊಟ್ಟಾಗ ಕಂಡ್ವಿ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.